ಕಡೆಯಲ್ಲಿ ಅಲ್ಲಿ ಹಂಚಿ ರಥೋತ್ಸವ ಜಾಮ ಕಾಯ್ದಲ್ಲಿ ಈಗ ವಿಘ್ನಾಯಿತವಳಿ ಏನವಾದೇ ಬದೋರೂರೆ ಭೂತೋ ನಾರಾಯಣ ಸ್ತಬ್ಧೀಕೃತೋ ದಿಗ್ವಿಜಯ ರಾಮಚಂದ್ರ ಕುರುಂಬಲಿ ದಿಗ್ವಿಜಯ ರಾಮಚಂದ್ರ ತೀರ್ಥ ಸ್ವಾಮಿಯನಿ ತ್ವಯಿಕ ರಥಾಕ ತ್ವಯಿಕ ನಾಲ್ಕು ವಾಳ್ನು ಹನುಮಂತ ಪಾಯಮಾಣ ತೋರಿಕೆ ಏ ವಿಘ್ನ ಚಾಯುತ ಸಂತೆ ನಾರಾಯಣ ಭೂತ ಹನುಮಂತ ಪಾಯಮಾಣ ಊರಿಗೆ ಹಾಕಿ ನಂತರ ತ್ವಯಿಕ ರಥೋತ್ಸವ ನಿರ್ವಿಘ್ನಾಂಜಲ ಏ ಉದ್ದೇಶ ಅಂತ ಏ ನಾರಾಯಣ ಭೂತಾಕ ತೇ ಪಡೆಯಬೇಕು ಎಲ್ಲ ಅಂತೂ ದ್ವಿಜೋನು ಈಗ ಪಂಗಿ ಪೂರೆಲ್ಲ ಸ್ಥಳ ತಕ್ಕ ಮರ್ಯಾದ ನಾರಾಯಣ ಭೂತಾಕ ಈಗ ಮಾನ್ ತೈಕ ಅಭಿಲೇಖ ತಾಣಿ ಕಾರ್ಯ ವಿಘ್ನಶಿ ನಿರ್ವಿಘ್ನ ಕೇಳಲೇಖ ತಕ್ಕ ಮಾನ್ ರಥಾದ ಸಂದರ್ಭ ಚಕುಂಜಿ ಪಡೆದ್ರಿ ಉಜ್ಜಿ ಪಡೆದ ನಿವಾರಣಾರ್ಥ ಸ್ವಾಮಿಯನ ಈಗ ನಾಲ್ಕು ಮಾಡಿ ತೈರ ಅಭಿಲೇಖ ತಕ್ಕ ವಿಖ್ಯಾತ ಸೇವಾ ಅತ್ತ ಪ್ರಕಾರ ಶಕ್ತಿ ಮಾಡಿ ಈಗ ತೆ ಕೇರಿ ಪಣಾತೆ ಗಾಯಿ ಮಾಂಜಲೇವ ನಾರಾಯಣ ಭೂತಾಲಯ ಪಣ ಬಿಡದು ಒಲೇರಿ ಸಂಜೆ ಬಿದ್ದ ಗಾಯಿ ಘರ ಕಡೆಯಲೇವ ತಾಜಿ ನಂತರ ಒಣಕ್ಕೆ ಕರಣಿ ಕೇಳಿ ಅಂತೆ ಸನ್ಯಾಸಿಗಿನ ಆಕೆ ಪರ್ಯಂತ ಪ್ರಾರ್ಥದವರೇ ಈಗ ಸರ್ವ ದೋಷ ನಿರೋಧ ಹಂಗೆ ಭ್ರಾಪಡ್ಯತ ಆಜ ಪರ್ಯಂತ ನಾರಾಯಣ ಭೂತಾಲಯ ಪ್ರಭಾವ ರಾಮದೇವ ಅನುಗ್ರಹ ಹನುಮಂತಾಲಯ ಆಶೀರ್ವಾದ ಆಜ ಪರ್ಯಂತ ಚಲಿಸ ತಾಜಿ ನಂತರ ಈಗ ಮಹಾರಥೋತ್ಸವಾಚೆ ಕಂಪ್ಲೀಟ್ ಜಾನು ರಾತ್ರಿ ಸಕಣಿ ಪಾವಣಿ ದೋನ ತೀನ ಹೇ ಸಂದರ್ಭ ಆಚಾರಿ ವಾಪಸ್ ರತು ಈಗ ಮಠ ಅಂತ ಮಠ ಅಂತ ಐದು ನಂತರ ಪಾಲ್ಕಿಯ ಉತ್ಸವ ಜಾತ ತೀನ್ ನಮೂನ ಪಾಲ್ಕಿಯ ಸಜಿ ಏಕೆ ಸಂದರ್ಭ ಆಚಾರಿ ಪಾಲ್ಕಿ ಉತ್ಸವ ದೇವಾಚೆ ರಾಮ ಮಂದಿರಾಚೆ ಸುತ್ತು ವಚುಗಿ ಮಂಗಲ ಅಷ್ಟಾವ ಅಷ್ಟಾವಧನ ಜಾವ ಆಗಿ ನಂತರ ಈಗ ಸಿಂಹಾಸನಾಚಾರ ಬಸುಗಿ ಏಕಾಂತ ರಾಮದೇವ ಏಕಾಂತ ಸೇವೆಯ ನಂತರ ಭಕ್ತರು ಅಪ್ಪ ಸಾ ದೇವ ಅಪ್ಪ ಸಾ ತೀರ್ಥ ಹೇ ಸಂದರ್ಭ ಆಚಾರ